ಬಿಟ್ಕೊಡಿ ಆಚಾರ. ಬರೋಣ ಬಿಟ್ಟ ಶ್ರೀ ಗುರುಭ್ಯೋ ನಮಃ. ಗುರುನರಸಿಂಹನ ಭಕ್ತಾದಿಗಳಿಗೆ ಎಲ್ಲರಿಗೂ ನಮಸ್ಕಾರ. ನಾನು ಗುರುನರಸಿಂಹ ದೇವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷ ಅನಂತ ಪದ್ಮವೈತಾಳ ಅಂತ ಹೇಳಿ, ಇದೇ ಬರುವ ನಾಡ್ದು 16 ಜನವರಿ ಬುಧವಾರದಂದು ನಮ್ಮ ಸಾಲಿಗ್ರಾಮ ಗುರುನರಸಿಂಹ ದೇವರ ಬ್ರಹ್ಮರಥೋತ್ಸವ ನಡೆಯಲಿಕ್ಕಿದೆ. ಆ ಬ್ರಹ್ಮರಥೋತ್ಸವ ಪ್ರತಿ ವರ್ಷ ನಿಮ್ಗೆ ಗೊತ್ತಿರುವಂಥದ್ದು, ಪ್ರತಿ ವರ್ಷ 16 ನಡೆಯುವಂಥದ್ದು. ಆ ಬ್ರಹ್ಮರಥೋತ್ಸವ ಪ್ರಯುಕ್ತ ಬ್ರಹ್ಮರಥ ಏನು ನಾವು ಮಾಡ್ತಾ ಇದ್ದೇವೆ, ಅದರ ಚಕ್ರ ಜೀರ್ಣಾವಸ್ಥೆ ಹೋಗಿದ್ದು, ಸುಮಾರು ಒಂದು 40-45 ವರ್ಷ ಹಿಂದಿನ ಚಕ್ರ ಅದು. ಅದನ್ನೊಂದು ಸರಿ ಮಾಡಿ ಹೊಸ ಚಕ್ರ ಹಾಕಬೇಕಂದೇಳಿ ಹೇಳಿ ಆಡಳಿತ ಸಮಿತಿ ಒಂದು ತೀರ್ಮಾನ ಪ್ರಯುಕ್ತ ಇವತ್ತು ನಾವು ಆ 4 ಚಕ್ರವನ್ನು ತೆಗೆದು, ಹಳೆಯ ಚಕ್ರವನ್ನು ತೆಗೆದು ಹೊಸ ಚಕ್ರವನ್ನು ಇವತ್ತು ಅಳವಡಿಸ್ತಾ ಇದ್ದೇವೆ. ಮುಂದಿನ ತಲೆಮಾರಿಗಾಗಿ ಒಂದು ಕೊಡುಗೆಯಾಗಿ ಕೊಡ್ತಾ ಇರುವಂತಹದ್ದು ಇದು. ಹಾಗಾಗಿ ಎಲ್ಲರೂ, ನೀವೆಲ್ಲ ಗುರುನರಸಿಂಹ ಭಕ್ತಾದಿಗಳ ನೀವೆಲ್ಲರೂ ಅಗತ್ಯವಾಗಿ ಬ್ರಹ್ಮರಥೋತ್ಸವಕ್ಕೆ ಬಂದು ಶ್ರೀ ಗುರುನರಸಿಂಹನ ಹಾಗೂ ಪರಿವಾರ ದೇವರ ಆಂಜನೇಯನ ಅನುಗ್ರಹಕ್ಕೆ ಪಾತ್ರರಾಗಿ ನಿಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಡ್ತೇನೆ. ಆ ಪ್ರಯುಕ್ತ, ಬ್ರಹ್ಮರಥೋತ್ಸವ ಪ್ರಯುಕ್ತ ನಾಳೆ 13 ಸಾಯಂಕಾಲ ಪ್ರತಿ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ, 19 ಸಾಂಸ್ಕೃತಿಕ ಕಾರ್ಯಕ್ರಮ, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ. ಬ್ರಹ್ಮರಥೋತ್ಸವದ ಒಂದು ರಥಾವರೋಹಣ ಬೆಳಿಗ್ಗೆ 10:20, ಸಾಯಂಕಾಲ ರಥ ಅವರೋಹಣ 6:00 ರಥಾವರೋಹಣ ಆಗ್ತದೆ. ಅದೇ ರೀತಿ 20 ಅಂದ್ರೆ ಇನ್ನೊಂದು ಆದಿತ್ಯವಾರ 20 ಜಿಲ್ಲಾ ವಿಪ್ರ ಮೇಳ ಬಳಗದವರಿಂದ ಸುಮಾರು 2,500-3,000 ಮಹಿಳೆ ಮತ್ತು ಪುರುಷರು ಸೇರಿ ವಿಷ್ಣು ಸಹಸ್ರ ನಮ್ಮ ದೇವಸ್ಥಾನದಲ್ಲಿ ಒಂದು ಓದುವ ಒಂದು ಕಾರ್ಯಕ್ರಮ ಇದು. ಅದು ವಿಪ್ರ ಮೇಳ ಬಳಗದಿಂದ ನಡೆಯುವಂತಹ ಕಾರ್ಯಕ್ರಮ. ಅದಕ್ಕೂ ನಿಮ್ಮನ್ನೆಲ್ಲ ಆಧಾರದಿಂದ ಸ್ವಾಗತಿಸುತ್ತೇನೆ ನಾನು. ಎಲ್ಲ ಬಂದು ನೀವೆಲ್ಲರೂ ಬಂದು ನಿಂತು ಈ ಒಂದು ಬ್ರಹ್ಮರಥೋತ್ಸವವನ್ನು ಚೆಂದ ಕಾಣಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಧನ್ಯವಾದಗಳು ಅನಂತ ಪದ್ಮನಾಭ ಇತಾಳ್ರವರಿಗೆ.